ತುಮಕೂರಿನಲ್ಲಿ ಜೆಡಿಎಸ್ನ ಪಂಚರತ್ನ ಯಾತ್ರೆ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಹೈದರಾಬಾದ್ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ಹೀನಾಯವಾದ ಸ್ಥಿತಿ ಹೈದರಾಬಾದ್ ಕರ್ನಾಟಕದ್ದು. ಇಲ್ಲಿಯ ತಾಲೂಕುಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಎಂದು ಹೇಳಿದರು. ಇನ್ನು ಮುಂದುವರೆದು ಮಾತನಾಡಿದ ಮಾಜಿ ಸಿಎಂ ಹಿಂದೆ ಪಾವಗಡ ಪ್ರವಾಸ ಮಾಡಿದಾಗ ಇಲ್ಲಿನ ಪರಿಸ್ಥಿತಿ ನೋಡಿದೆ. ಪಾವಗಡ ಬೆಂಗಳೂರಿಗೆ ಸಮೀಪವಿದ್ರೂ ಸಹ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಮದುಕಿರಿ ಪಾವಗಡ ಕೊರಟಕೆರೆ ತಾಲೂಕುಗಳು ಅಭಿವೃದ್ಧಿಯಲ್ಲಿ ಹಿಂದಿವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹಿಂದುಳಿದ ತಾಲೂಕುಗಳನ್ನ ಅಭಿವೃದ್ಧಿ ಮಾಡ್ತೇನೆ ಎಂದು ಭರವಸೆಯ ಮಾತುಗಳನ್ನು ಆಡಿದ್ರು. ಇವತ್ತು ಸಹ ನಂಜುಂಡಪ್ಪ ವರದಿ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರತಿ ವರ್ಷ 1000 ಕೋಟಿ ಅಂತ ಹೇಳ್ತೇವೆ, ಆದರೆ ಅಭಿವೃದ್ಧಿಗಳು ನೋಡಿದಾಗ ಶೂನ್ಯ. ಆ ಭಾಗದಲ್ಲಿ ನಾನು ನೋಡ್ತಾ ಇದ್ದೇನೆ ಏನಾಗಿದೆ ಅಂತ. ಆ ರೀತಿಯ ಹಣ ದುರ್ಬಳಕೆ ಆಗಬಾರದು. ಈ ಭಾಗದಲ್ಲಿ ಅತ್ಯುತ್ತಮವಾದಂತ ರೀತಿಯ ಗುಣಾತ್ಮಕವಾದಂತ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ನಾನೇ ನನ್ನ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟನ್ನು ನಡೀತಾ ಇರತಕ್ಕಂಥ ಒಂದು ಗಮನ ಹರಿಸತಕ್ಕಂಥದ್ದಕ್ಕೆ ಈ ಭಾಗದ ಜನರ ಬಡತನವನ್ನು ನೋಡಿದಾಗ ನೆನ್ನೆ ರಾತ್ರಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಿಮ್ಮಗಳ ಮುಂದೆ ಹೇಳ್ತಾ ಇದ್ದೇನೆ. ಇದು ನನಗೆ ಕಣ್ಣು ತೆರೆಸಿದ್ದಾನೆ ಈ ಭಾಗದ ಬಡತನ ಏನಿದೆ ಅಂತಕ್ಕಂಥದ್ದನ್ನು. ನಾವಿಲ್ಲಿ ಬಂದಾಗ ಮುದುಗಿರಿಲೋ ಕೋರ್ಟ್ಗೆರಿಲೋ ಒಂದು ಭಾಷಣ ಮಾಡಿ ಹೊರಟೋಗ್ತಾ ಇದ್ದು, ಆದರೆ ಈ ಒಂದು ರಥಯಾತ್ರೆಯ ಮುಖಾಂತರ ಪ್ರತಿದಿನ 50-60 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಬೆಳಗಿನ ಜಾವ 3 ಗಂಟೆವರೆಗೆ ನಾನೇನು ಜನಗಳನ್ನು ಭೇಟಿ ಮಾಡ್ತಾ ಇದ್ದೇನೆ. ನನ್ನ ನಿಜವಾಗ ನನ್ನನ್ನು ಕಣ್ಣು ತೆರೆಸಿರ್ತಕ್ಕಂಥ ಈ ಜನರಿಗೆ ಈ ನೋವುಗಳಿಗೆ ನಾವೇನಾದರೂ ಮಾಡದೇ ಇದ್ದರೆ ನಾವೆಲ್ಲ ರಾಜಕಾರಣದಲ್ಲಿ ಮುಂದುವರಿಯತಕ್ಕಂಥದ್ದಕ್ಕೆ ನಾವುಗಳೇ ಅಸಮರ್ಥರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ವರ್ಷಗಳು ಈ ಜನ ಈ ರೀತಿ ಬದುಕಬೇಕು? ಇದು ಒಂದು ಭಾಗ. ಇಲ್ಲಿ ನಿಮ್ಮ ಆಸ್ಪತ್ರೆಗಳ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಇವತ್ತು 2 ಪೇಜ್ ಆರ್ಟಿಕಲ್ ಬರ್ಕೊಂಡಿದ್ದಾರೆ ಡೆಕಾನಲ್ಲಿ ನೋಡಿದೆ. ಇವತ್ತು ಪ್ರತಿ ಭಾನುವಾರ ಇವ್ರ ಪತ್ರಿಕೆಯಲ್ಲಿ ವಿಶೇಷ ಒಂದು ರಾಜ್ಯದ ಸಮಸ್ಯೆಗಳ ಬಗ್ಗೆ ಇರತಕ್ಕಂಥ ನಮ್ಮ ಸೊಸೈಟಿಯ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಏನು ಬರೀತಾರೆ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಕಲಬುರಗಿಲಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿಗೆ ಹೋದರೆ ಅಲ್ಲಿ ಮಾಡಲಿಕ್ಕೆ ನಿರಾಕರಣೆ ಮಾಡಿ ಕಾರಿಡಾರ್ನಲ್ಲಿ ಮಗು ಆಗ್ತದೆ ಕಾರಿಡಾರ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇಲ್ಲಿ ಕೋಲಾರದಲ್ಲಿ ಏನು ರಮೇಶ್ ಕುಮಾರ್ ಅವರು ದೊಡ್ಡ ಬದಲಾವಣೆ ತಂದ್ರಲ್ಲ ಹೆಲ್ತ್ ಮಿನಿಸ್ಟ್ರಾಗಿ, ಕೋಲಾರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಕ್ಕೆ 1.5 ಸಾವಿರ 2 ಸಾವಿರ ಕೊಡಬೇಕಂತೆ. ಅವರ ಮನೆ ಅವರ ರಿಲೇಷನ್ಸೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ದರೂ ಸಹ ಅವರೇನಾದ್ರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಂದರೆ ಅದಕ್ಕೂ ಲಂಚ ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇದು ಪರಿಸ್ಥಿತಿಗಳು ಅದರಲ್ಲಿ ಬರೆದಿದ್ದಾರೆ. ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೋದರೆ ಇವತ್ತು ಈಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚಗಳು 4 ಪಟ್ಟು ಹೆಚ್ಚಾಗ್ತದೆ ಪ್ರೈವೇಟೈಸೇಷನ್ ಮಾಡಿ ಪ್ರೈವೇಟಿಗೆ ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ರೆ ಅಂತಕ್ಕಂಥದ್ದು. ಅದರಿಂದ ಇವತ್ತು ಇದೆಲ್ಲದರ ವಿಷಯದಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ನಾವು ಕೇವಲ ಜಾಹೀರಾತುಗಳ ಮುಖಾಂತರ ಜನತೆಯ ಮುಂದೆ ಎಷ್ಟು ದಿನ ಈ ಜಾಹೀರಾತು ಮುಖಾಂತರ ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಸಾಧ್ಯ? ಇದು ನನಗೆ ಈ ಒಂದು ರಥಯಾತ್ರೆ ಭಾಳ ದೊಡ್ಡ ಮಟ್ಟದ ನಿಜವಾದ ನಾಡಿನ ಚಿತ್ರಣ ಏನು ಅಂತಕ್ಕಂಥದ್ದು ನನ್ನ ಗಮನ ಸೆಳೀತಾ ಇದೆ. ಬಯಲುಸೀಮೆ ಪ್ರದೇಶಗಳಿಗೆ ಚಿತ್ರದುರ್ಗವೂ ಅದೇ ಕತೆ ಇದೆ. ಚಳ್ಳಕೆರೆ ಮೊಳಕಾಲ್ಮೂರು ಆ ಭಾಗಗಳು ಇವೆಲ್ಲ ಏನಿದೆ ಬರೀ ತುಮಕೂರು ಜಿಲ್ಲೆ, ಇವೆಲ್ಲ ಬಾರ್ಡ್ರ್ ಒಂದು ಲೈನು ಆಂಧ್ರ ಪ್ರದೇಶಕ್ಕೆ ಹಿಂದೆ ಇದ್ದಂಥವು. ಇವಕ್ಕೆಲ್ಲದಕ್ಕೂ ಇವತ್ತು ನಾವು 1,000 ಕೋಟಿ ಅಂತಕ್ಕಂಥದ್ದು ಇಲ್ಲೇನು ಹೇಳಿದ್ದೇನೆ ಅದಿನ್ನೂ ಹೆಚ್ಚಿಗೆ ಆಗ್ಬೋದು. ಚಿತ್ರದುರ್ಗದ್ದು ನೀವು ಲೆಕ್ಕ ತೊಗೊಂಡ್ರೆ ಚಳ್ಳಕೆರೆ ಇರ್ಬೋದು ಮೊಳಕಾಲ್ಮೂರು ಇರ್ಬೋದು ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಊರುಗಳು. ನನಗೆ